ಸರ್ ಟೊಯೋಟಾ ಇನೋವಾ ಸರ್ ಬರೀ ಸ್ಕಾರ್ಪಿಯೋ ರೇಟ್ ಅಲ್ಲಿ ಕೊಟ್ಬಿಟ್ಟಿನಿ ಸರ್ ಇದು 275 ಹೇಳ್ತಾ ಇದೀನಿ ಸರ್ ಫ್ರೆಶ್ ಎಫ್ಸಿ ಈ 275 ಹೇಳ್ತಾ ಇದ್ದೀನಿ ನಿಮ್ಗೆ 255,000 ಗೆ ಮಾಡ್ಕೊಡ್ಬಿಡ್ತೀನಿ ಸರ್ 2,55,000 ಸ್ಕಾರ್ಪಿಯೋ 2008 ಮಾಡಲ ಸರ್ ಇದು 7 ಮಾಡಲ್ ಎಸ್ ಎಲ್ ಎಕ್ಸ್ ವೇರಿಯಂಟ್ 75 ಹೇಳ್ತಾ ಇದ್ದೀನಿ ಒಂದು 70 ಕೊಟ್ಬಿಡ್ತೀನಿ ಸರ್ ಫೈನಲ್ ಫೈನಲ್ ಒಂದು 70,000 ಕೊಟ್ಬಿಡ್ತೀರಾ ಫೈನಲ್ 70,000 ಕೊಟ್ಬಿಡ್ತೀನಿ ಟಾಪ್ ಎಂಡ್ ಮಾಡಲ್ ಅಂತ ಹೇಳ್ಬೋದು ಇದು ಫಿಯಟ್ ಅಡ್ವೆಂಚರ್ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಬಾಡಿ ಗಾಡಿ ಒರಿಜಿನಲ್ ಇದೆ ಸರ್ ಗುಡ್ ಸ್ಪೇಸ್ ನೋಡಿ ಸರ್ ಹೆಂಗಿದೆ ಸೂಪರ್ ಸ್ಪೇಸ್ ಸರ್ ಇದು ಸ್ಪೇಸ್ ಹೌದು ಹೌದು ನೋಡಿ ವೀಕ್ಷಕ ಎಷ್ಟು ಸ್ಪೇಸ್ ಬರುತ್ತೆ ಅಂತ ಹೇಳ್ಬಿಟ್ಟು 1,45,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಹಾಯ್ ಗೈಸ್ ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಾನು ನಿಮ್ಮ ಕಿರಣ್ ಗೌಡ ನಾನಿವತ್ತು ಮತ್ತೊಮ್ಮೆ MS ಕಾರ್ಸ್ಗೆ ಬಂದಿದ್ದೀನಿ ಅಂತ ಹೇಳ್ಬೋದು MS ಕಾರ್ಸ್ನ ಎಕ್ಸಾಕ್ಟ್ ಲೊಕೇಶನ್ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಯಾಕೆಂದರೆ 2 ಮಿಲಿಯನ್ ವ್ಯೂಸ್ ಹೋಗಿದೆ ಲಾಸ್ಟ್ ವಿಡಿಯೋ ಕೂಡ ತುಂಬಾ ಒಳ್ಳೆ ರೆಸ್ಪಾನ್ಸ್ ಅಂತ ಹೇಳ್ಬೋದು ಹಾಗಾಗಿನೇ ಮತ್ತೆ ಇವತ್ತು ನಾನು ಬಂದಿರೋದು ಬರೀ ಆಲ್ಮೋಸ್ಟ್ ಒಂದು 2 ವಾರ ಆಗಿರಬೇಕಷ್ಟೇ ವಿಡಿಯೋ ಹಾಕಿ 2 ಮಿಲಿಯನ್ ವ್ಯೂಸ್ ಆಗಿ ಜೊತೆಗೆ ಎಲ್ಲ ಗಾಡಿಗಳು ಕೂಡ ಸೋಲ್ಡ್ ಔಟ್ ಆಗಿಬಿಟ್ಟಿದೆ MS ಕಾರ್ಸ್ನ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದರೆ ನಿಮಗೆ ನಾಯಂಡಳ್ಳಿ ನಿಮಗೇನು ಸರ್ವಿಸ್ ರೋಡ್ ಬರುತ್ತೆ ಸರ್ವಿಸ್ ರೋಡಿಂದ ನೀವು ನಾಗರ್ಭಾವಿ ಹೋಗೋ ಕಡೆ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ ಅದರ ಬ್ಯಾಕ್ ಸೈಡಲ್ಲೇ ಬರುತ್ತೆ ಅಂತ ಹೇಳ್ಬೋದು ಎಕ್ಸಾಕ್ಟ್ ಲೊಕೇಶನ್ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಬೋದು ಇಲ್ಲಿ ನಮಗೆ ಪ್ರತಿಯೊಂದು ಗಾಡಿಯ ಬಗ್ಗೆ ಮಾಹಿತಿ ಕೊಡೋಕ್ಕೆ ಅಂತ ಹೇಳಿ ಆ್ಯಂಡ್ ಮಿಲಿಯನ್ಗಳ ಸರದಾರ ಅಂತ ಹೇಳ್ಬೋದು ಇವ್ರನ್ನ ಯಾಕೆಂದರೆ 2 ವಿಡಿಯೋ ಕೂಡ ಬ್ಯಾಕ್ ಟು ಬ್ಯಾಕ್ ಮಿಲಿಯನ್ನು ಸೊ ಇನಿಯವ್ ಸರ್ ಚೆನ್ನಾಗಿ ಮಾಡ್ತಿದ್ದೀರಾ ಬಿಸ್ನೆಸ್ಸು ಥ್ಯಾಂಕ್ ಯು ಇಲ್ಲಿ ಓನರ್ ಆಗಿರುವಂತಹ ಜೈಬ್ ಸರ್ ಇದ್ದಾರೆ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಂದು ಮಾಹಿತಿ ತಗೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಕಿರಣ್ ಸರ್ ಲಾಸ್ಟ್ ವಿಡಿಯೋ ರೆಸ್ಪಾನ್ಸ್ ಯಾವ ಥರ ಇತ್ತು ಅಂತ ಕೇಳಕ್ಕೆ ಹೋಗಲ್ಲ ಯಾಕೆಂದ್ರೆ ಅದು ಓಲ್ಡ್ ಫ್ಯಾಷನ್ ಆಗಿಬಿಡುತ್ತೆ ಆಬ್ವಿಯಸ್ಲಿ ಒಳ್ಳೆ ರೆಸ್ಪಾನ್ಸ್ ಅಂತ ಗೊತ್ತು ಯಾಕೆಂದ್ರೆ 2 ಮಿಲಿಯನ್ ವ್ಯೂಸ್ ಅಂದರೆ ಸುಮ್ಮನೆ ಈಸಿ ಅಲ್ಲ ಸರ್ ಅದು ಎಷ್ಟು ಬೇಗ ಹೋಗಿದೆ ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಎನ್ಕ್ವೈರಿ ಇದೆ ಸರ್ ಹೌದೌದು ಈಗ ನಿಮ್ಗೆ ನಾನು ಕರೆದಿರೋದು ಏನಕ್ಕಂದ್ರೆ ನನಗೆ ಫೋನ್ ಮಾಡಿ ಹೇಳಿದ್ರು ಸರ್ ಒಂದು ವಿಡಿಯೋ ಮಾಡಿ ಸರ್ ಎಲ್ಲ ಗಾಡಿ ಸೇಲ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಯಾವ ಗಾಡಿಗಳು ಒಂದು ವಿಡಿಯೋ ಮಾಡಿ ಕಿರಣ್ ಸರ್ ಹೇಳಿ ಸರ್ ಅಂತ ಹೇಳಿದ್ರು ಸ್ಟಾಕಲ್ಲಿ ಯಾವುದಿದೆ ಅದನ್ನ ಹೌದೌದು ಹೊಸ ಸ್ಟಾಕ್ ಇದ್ರೆ ಬಂದ್ರೆ ಹೇಳಿ ಸರ್ ಅಂತ ಹೇಳಿದ್ರು ಅದಕ್ಕೆ ನಿಮ್ಮ ವಿಡಿಯೋದಲ್ಲಿ ಮಾಡಿದ ಎಲ್ಲ ಗಾಡಿ ಸೇಲ್ ಆಗಿದೆ ಅದಕ್ಕೆ ಬೇರೆ ಸ್ಟಾಕ್ ತರಿಸಿದೀವಿ ನಾವು ಓಕೆ ಇನ್ನೊಂದ್ಸಲಿ ವಿಡಿಯೋ ಮಾಡೋಣ ಅಂತ ಇವತ್ತಿನ ಇದು ವಿಡಿಯೋದಲ್ಲಿ ಎಷ್ಟು ಸರ್ ಪ್ರೈಸ್ ಸ್ಟಾರ್ಟಿಂಗ್ ಸರ್ ಈಗ ನನ್ನ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಒಂದು 75,000 ಇಂದ ಸ್ಟಾರ್ಟ್ ಆಗುತ್ತೆ 75,000 ಸ್ಟಾರ್ಟ್ ಆಗುತ್ತೆ ಹೌದು ಸೂಪರ್ ಸರ್ ಹಾಗಾದ್ರೆ ತಡ ಮಾಡೋದು ಬೇಡ ಸರ್ ಯಾಕೆಂದ್ರೆ ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ ಬನ್ನಿ ಆಗಿದ್ರೆ ವೀಕ್ಷಕರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಮ್ಮ ಮುಂದೆ ಒಂದು ಜೆನ್ ಇದೆ ನೋಡ್ಬೋದು ಎಸ್ ಸರ್ ಯಾವ ಮಾಡೆಲ್ ಸರ್ ಏನು ಇದು ಜೆನ್ 98 ಮಾಡೆಲ್ ಸರ್ ಇದು ಓಕೆ ಗಾಡಿ ಎಫ್ಸಿ ಇನ್ಸೂರೆನ್ಸ್ ಎಲ್ಲ ಇದೆ 25 ತನಕ ಎಫ್ಸಿ ಇದೆ ಸೆಕೆಂಡ್ ಓನರ್ ಗಾಡಿ ಇದು ಓಕೆ ಗಾಡಿ ಚೆನ್ನಾಗಿದೆ ಸರ್ ನೋಡಿ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ ಸರ್ ಎಸಿ ಬರುತ್ತೆ ಎಸಿ ಇದೆ ಸಿಸ್ಟಮ್ ಇದೆ ಇಂಟೀರಿಯಲ್ ಚೇಂಜ್ ಮಾಡಿದ್ದಾರೆ ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸೀಟ್ಸ್ ಚೆನ್ನಾಗಿದೆ ಇನ್ನು ಇದರಲ್ಲಿ ಎಸಿ ಬರುತ್ತೆ ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಇದರಲ್ಲಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಬರಲ್ಲ ಇದು ನಾರ್ಮಲ್ ಗಾಡಿ ನಾರ್ಮಲ್ ಗಾಡಿ 2001 ಮಾಡಲ್ಲ ಸರ್ ಇದು 98 ಮಾಡಲ್ ಸರ್ 98 ಮಾಡಲ್ ಆಂಟಿಕ್ ಪೀಸ್ ತರ ಇದೆ ಹಂಗಾದ್ರೆ ಹೌದು ಯಾರನ್ನ ಕಲಿಯಕ್ಕೆ ಅವ್ರಿಗೆ ಚೆನ್ನಾಗಿದೆ ಗಾಡಿ ಸ್ಕ್ರ್ಯಾಚ್ ಕೋಟಿಂಗ್ ಪ್ರೈಸ್ ಇದಕ್ಕೆ ಸರ್ ಇದು 75 ಸರ್ ಇದು 75 ಹೇಳ್ತಾ ಇದ್ದೀನಿ ಒಂದು 70 ಕೊಟ್ಬಿಡ್ತೀನಿ ಸರ್ ಫೈನಲ್ ಫೈನಲ್ ಒಂದು 70,000 ಕೊಟ್ಬಿಡ್ತೀರಾ ಫೈನಲ್ 70,000 ಕೊಟ್ಬಿಡ್ತೀನಿ ಓಕೆ ಸರ್ ಹಾಗಾದ್ರೆ ನೋಡ್ಬೋದು ವೀಕ್ಷಕರೆ ಯಾರಾದರೂ ಕಲಿಯೋರಿದ್ರೆ ಆರಾಮಾಗಿ ಬಂದು ತೊಗೊಂಡು ಹೋಗ್ಬೋದು ಗಾಡಿ ಕೂಡ ಚೆನ್ನಾಗಿ ಕಾಣ್ತಾ ಇದೆ ಬಾಡಿ ಲೈನ್ ರೀಪೈಂಟ್ ಆಗಿದೆ ಪೈಂಟ್ ಆಗಿದೆ ಇದು ಎಫ್ಸಿಗೆ ಪೈಂಟ್ ಮಾಡಿಸಿದ್ದಾರೆ ಸರ್ ಹೌದು 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 ಚೆನ್ನಾಗಿದೆ ಗಾಡಿ ಓಕೆ ಸರ್ ಹಾಗಾದ್ರೆ ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು ಇಂಡಿಕಾ ಇದೆ ನೋಡ್ಬೋದು ಎಸ್ ಸರ್ ಸರ್ 2008 ಮಾಡಲ್ ಇಂಡಿಕಾ DLS ಇದು ಓಕೆ ಎಸಿ ಪವರ್ ಸ್ಟೇರಿಂಗ್ ಫೀಚರ್ಸ್ ಬರುತ್ತೆ ಸರ್ ತುಂಬಾ ಕಡಿಮೆ ಕೊಟ್ಬಿಡ್ತೀನಿ ಸರ್ ಇದು ಬರೀ 80,000 ಹೇಳ್ತಾ ಇದ್ದೀನಿ 75,000 ಕೊಟ್ಬಿಡ್ತೀನಿ ಸರ್ ಫೈನಲ್ ಪ್ರೈಸ್ ಇದು 75,000 2008 ಮಾಡಲ್ ಇಂಡಿಕಾ 75,000 ಕೊಟ್ಬಿಡ್ತೀರಾ ಏನೇನು ಫೀಚರ್ಸ್ ಬರುತ್ತೆ ಸರ್ ಪವರ್ ಸ್ಟೇರಿಂಗ್ ಎಸಿ ಇದೆ ಲೆದರ್ ಸೀಟ್ಸ್ ಇದೆ ಓಕೆ ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸೂಪರ್ ಸರ್ ಹಾಗಾದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತಾ ಹೇಗೆ ಇದು ಸರ್ 8 ಮಾಡಲ್ ಕಡಿಮೆನೆ ಹೇಳ್ಬಿಟ್ಟಿದ್ದೀನಿ ಸರ್ ಎಲ್ಲ 1 ಲಕ್ಷಕ್ಕೆ ಮಾರ್ತೀವಿ ಸರ್ ಏನೋ ನಿಮ್ಮ ಕಡೆಯಿಂದ ಒಂದು ಆಫರ್ 75,000 ಸೂಪರ್ ಸರ್ ಹಾಗಾದ್ರೆ ಮುಂದಿನ ವೆಹಿಕಲ್ ಝೈಫೋರ್ದು ಫ್ರೆಂಡ್ ಗಾಡಿ ಇದೆ ನೋಡ್ಬೋದು ಸೊ ಹಾಗಾಗಿ ಫುಲ್ಲು ಕಂಪ್ಲೀಟಾಗಿ ಆಲ್ಟರ್ ಆಗಿಬಿಟ್ಟಿದೆ ಗಾಡಿ ಒಂದು ಮ್ಯಾಗ್ವೀಲ್ ಆಗಿರ್ಬೋದು ರಿವರ್ಸ್ ಕ್ಯಾಮ್ರಾ ಆಗಿರ್ಬೋದು ಒಂದು ಆ್ಯಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಎಲ್ಲ ಬರುತ್ತೆ ಸರ್ ಇದು ಯಾವ ಮಾಡಲ್ ಏನು ವೇರಿಯಂಟ್ ಸರ್ ಇದು ಸರ್ ಇದು 2008 ಮಾಡಲ್ಲು ಸೆಕೆಂಡ್ ಓನರ್ ಆಗಿದೆ i10 ಮ್ಯಾಗ್ನ ಆಪ್ಷನಲ್ ಸರ್ ಇದು ಓಕೆ ಗಾಡಿ ಚೆನ್ನಾಗಿದೆ ನೋಡಿ ಇದು ನಮ್ಮ ಆಫೀಸ್ ಮುಂದಿರೋರ್ದೇ ಗಾಡಿ ನಮ್ಮ ಫ್ರೆಂಡ್ದು ಇದು ಏನಂದ್ರೆ ಈ ಗಾಡಿ ಬರೀ ಖರ್ಚು ಮಾಡ್ತಾ ಇರ್ತಾರೆ ಸರ್ ಏನೋ ಒಂದು ಅವ್ರದ್ದು ಖುಷಿ ಖರ್ಚು ಮಾಡ್ತಾ ಇರ್ತಾರೆ ಜಾಸ್ತಿ ಓಡಿಸಲ್ಲ ಎಲ್ಲ ಲಾಂಗ್ ಅಂದ್ರೆ ಒಂದು ತಮಿಳ್ನಾಡಿಗೆ ಹೋಗಿ ಬರ್ತಾ ಇರ್ತಾರೆ ಅವಾಗ ಅವಾಗ ಗಾಡಿ ಚೆನ್ನಾಗಿದೆ ಹೊಸ ಟೈರು ಮ್ಯಾಗ್ ವೀಲ್ಸ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಆಗ್ಲಿ ಇನ್ನೊಂದು ಊಫರು ಆ್ಯಂಪು ಎಲ್ಲ ಫಿಟ್ ಮಾಡಿದ್ದಾರೆ ಸರ್ ಗಾಡಿಗೆ ಓಕೆ ನೋಡಿ ಗಾಡಿ
ಸೂಪರ್ ಆಗಿದೆ ಫೀಚರ್ಸ್ ನಿಮ್ಗೆ. ಇದರಲ್ಲಿ ಪವರ್ ಸ್ಟೇರಿಂಗ್, ಎ ಸಿ, ಫೋರ್ ಡೋರ್ ಪವರ್ ವಿಂಡೋಸ್, ಡಿಫಾಗರ್, ಬ್ಯಾಕ್ ರಿಯರ್ ವೈಫರ್ ಎಲ್ಲ ಬರುತ್ತೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಮ್ಯಾಕ್ ವೀಲ್ ಎಲ್ಲ ಹೊಸದ ಹಾಕಿದ್ದಾರೆ. ಇನ್ನೊಂದು ಊಫರ್ಸ್ ಎಲ್ಲ ಇದೆ ಸರ್ ಇದರಲ್ಲಿ. ಊಫರ್ ಯಾವುದು ಸರ್ ಇರೋದು? ಜೆ ಬಿ ಎಲ್ ಊಫರ್ ಇರೋದು. JBL woofer with amp ಇದೆ. ಆಂಪ್ woofer ತುಂಬಾ ಕ್ಲೀನ್ ರೆಡಿ ಮಾಡ್ಕೊಂಡು ಇಟ್ಕೊಂಡವ್ರೆ. ದೊಡ್ಡ ಗಾಡಿ ಬೇಕು ಅಂತ ಇದು ಸೆಲ್ ಮಾಡ್ತಾ ಇದಾರೆ ಸರ್. ಇದು 275 ಸರ್ ಇದ್ರ ಪ್ರೈಸ್. ಫೈನಲ್ ಪ್ರೈಸ್ ಹೇಳ್ಬಿಡ್ತೀರಾ? ಫೈನಲ್ 265 ಕೊಟ್ಬಿಡ್ತೀನಿ ಸರ್. ಫೈನಲ್ ಫೈನಲ್ ಪ್ರೈಸ್ ಗಾಡಿ ಬಂದು ನೋಡಿ ಆಮೇಲೆ ನೀವು ಚೆಕ್ ಮಾಡಿ ನೀವೇ ಹೇಳ್ತೀರಾ. 2000 ಯಾವ ಮಾಡಲ್ ಸರ್? 8 ಮಾಡಲ್, ಸೆಕೆಂಡ್ ಓನರ್. 8 ಮಾಡಲ್, ಓಕೆ ಸರ್. ಹಾಗಾದ್ರೆ ಮುಂದಿನ ವೆಹಿಕಲ್ ಒಂದು ಫಿಯೆಟ್ ಅಡ್ವೆಂಚರ್ ಇದೆ ನೋಡ್ಬೋದು. ಇದೊಂಥರ ಕ್ರೇಜಿ ವೆಹಿಕಲ್ ಅಂತ ಹೇಳ್ಬೋದು ಫಿಯೆಟ್ ಅಲ್ಲಿ. ಆ್ಯಂಡ್ ಫಿಯೆಟ್ ಗಾಡಿಗಳು ಮಾರ್ಕೆಟ್ ಇಲ್ಲದಿರೋದ್ರಿಂದ ಇವಾಗ ಅಂದರೆ ವೆಹಿಕಲ್ ನಿಮಗೆ ಫಿಯೆಟ್ ಅವರು ಎಕ್ಸಿಟ್ ಆಗಿರೋದ್ರಿಂದ ಇಂಡಿಯಾಗೆ, ಇಂಡಿಯಾದಿಂದ ತುಂಬ ವರ್ಷ ಆಗಿರೋದ್ರಿಂದ ತುಂಬ ಕಮ್ಮಿಗೆ ಸಿಗುತ್ತೆ. ಬಟ್ ಒಳ್ಳೆ ಗಾಡಿಗಳು ಅಂತ ಹೇಳ್ಬೋದು. ಸರ್ ಇದು ಯಾವ ಮಾಡೆಲ್, ಏನ್ ವೇರಿಯಂಟ್ ಸರ್? ಇದು ಫಿಯೆಟ್ ಅಡ್ವೆಂಚರ್ 2007 ಮಾಡೆಲ್ ಸರ್. ಓಕೆ, ಇದು ನಿಮ್ ವಿಡಿಯೋದಲ್ಲಿ ಇದೆ. ಇದು ಏನಾಗಿದೆ ಅಂದ್ರೆ, ಯಾರೋ ಬೈಯರ್ ತಗೊಂಡ ಮೇಲೆ ಎಫ್ ಸಿ ಮಾಡೋಣ ಅನ್ಕೊಂಡೆ. ಸುಮಾರು ಬೈಯರ್ಸ್ ನನಗೆ ಬಂದು ವಾಪಸ್ ಹೋದ್ರೆ, ಇಲ್ಲ ಸರ್ ಎಫ್ ಸಿ ನೀವು ಮಾಡಿ ಮಡಗ್ಬಿಡಿ, ಬರ್ತಾ ಹೋಗ್ತೀನಿ ಅಂದ್ರು. ಅದಕ್ಕೆ ಈಗ ನಾನು ಎಫ್ ಸಿ ಮಾಡಿಬಿಟ್ಟಿದ್ದೀನಿ ಸರ್. ಇದಕ್ಕೆ ಫ್ರೆಶ್ ಎಫ್ ಸಿ ಮಾಡಿಸ್ಬಿಟ್ಟಿದ್ದೀನಿ ಸರ್. ಈ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಟಾಪ್ ಎಂಡ್ ಮಾಡೆಲ್ ಅಂತ ಹೇಳ್ಬೋದು ಇದು ಫಿಯೆಟ್ ಅಡ್ವೆಂಚರ್. ಓಕೆ, ಪವರ್ ಸ್ಟೇರ್ ಇದು ನಿಮ್ಗೆ ಫೀಚರ್ಸ್ ಬಂದು ಪವರ್ ಸ್ಟೇರಿಂಗು, ಎ ಸಿ, ಪವರ್ ವಿಂಡೋಸು, ಡಿಫಾಗರ್ ಎಲ್ಲ ಬರುತ್ತೆ, ರಿಯರ್ ವೈಫರು ಇದೆ. ಈ ಗಾಡಿ ಸರ್ ಬ್ರ್ಯಾಂಡ್ ನ್ಯೂ ಟೈರ್ಸು, ಹೊಸ ಇದು ಕಂಪ್ನಿದೆ, ಫಿಯೆಟ್ ಕಂಪ್ನಿದೆ, ಮ್ಯಾಕ್ ವೀಲ್ಸು, ಹೌದು ಅನ್ಯೂ ಸ್ಟೆಪ್ನಿ ಎಲ್ಲ ಇದೆ ಸರ್. ಟಾಪ್ ಎಂಡ್ ವೇರಿಯಂಟು, ಡಿಕ್ಕಿ ಒಳ್ಳೆ ಬುಟ್ ಸ್ಪೇಸ್ ಬರುತ್ತೆ, ಸಿಕ್ಕಾಪಟ್ಟೆ ಕೂಟವ್ರೆ ಸರ್. ಗಾಡಿ ತುಂಬ ಅಂದ್ರೆ ಚೆನ್ನಾಗಿದೆ. ಓಕೆ, ರನ್ನಿಂಗ್ ಬಂದು ಯಾರನ್ನ ಬೇಕು ಅನ್ನೋರು ಬಂದು ಗಾಡಿ ನೋಡಲಿ ಆಮೇಲೆ ತಗೊಳ್ಳಿ ಸರ್. ಈ ಗಾಡಿ ಸರ್ ಎಷ್ಟು ಹೇಳ್ತಿದ್ರ ಪ್ರೈಸ್ ಇದಕ್ಕೆ? ಸರ್ ಇದು ನಾನು ಜಾಸ್ತಿ ಹೇಳ್ತಾ ಇದ್ದೆ, ಈಗ ಫೈನಲ್ ಸರ್ ಎಫ್ ಸಿ ಮಾಡಿಬಿಟ್ಟಿದ್ದೀನಿ. 145,000 ಫೈನಲ್ ಮಾಡ್ಕೊಡ್ತೀನಿ ಸರ್. 145,000 ಫಿಯೆಟ್ ಅಡ್ವೆಂಚರ್ ಸಿಗ್ತಾ ಇದೆ, ಅದು ಕೂಡ ಸ್ಪೋರ್ಟ್ ಟಾಪ್ ಎಂಡ್. ಇದು ಸರ್ ಒರಿಜಿನಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್ ಇದು. ಹೌದು ನೋಡಿದ್ರೆ ಗೊತ್ತಾಗ ಸರ್ ಬಾಡಿ ಗಾಡಿ ಒರಿಜಿನಲ್ ಇದೆ ಸರ್. ಗುಡ್ ಸ್ಪೇಸ್ ನೋಡಿ ಸರ್ ಹೆಂಗಿದೆ, ಸೂಪರ್ ಕ್ರೇಜಿ ಸರ್ ಇದು ಸ್ಪೇಸ್. ಹೌದು ನೋಡಿ ವೀಕ್ಷಕರ ಎಷ್ಟು ಸ್ಪೇಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ 145,000 ರೂಪಾಯಿ ಗಾಡಿಲಿ ಇಷ್ಟು ಸ್ಪೇಸ್ ಬರುತ್ತೆ. ಸ್ವಲ್ಪ ನಿಮಗೆ ಸ್ಪೇರ್ ಸ್ವಲ್ಪ ಡಿಲೇ ಆಗ್ಬೋದು ಸಿಗೋದು, ಬಟ್ ಗಾಡಿ ಅಂತೂ ಸ್ಪೇರ್ಸ್ ಏನೇ ಸಿಗ್ತಾ ಇದೆ. ಏನಿಲ್ಲ, ಫಿಯೆಟ್ ಕಂಪ್ನಿ ಶೋರೂಮ್ ಕ್ಲೋಸ್ ಆಗಿಲ್ಲ ಸರ್. ಹೌದು, ಟೈಪ್ ಆಗಿದೆ ಜೀಪ್ಗೆ, ಏನು ತೊಂದರೆ ಇಲ್ಲ. ಜೀಪ್ ಹೆಬ್ಬಾಳಲ್ಲೇ ಇದೆ ಸರ್ ಶೋರೂಮು. ಶೋರೂಮ್ ಇದೆ, ಬಟ್ ಹಳೆ ಗಾಡಿಗಳು ಸ್ವಲ್ಪ ಸ್ಪೇರ್ ಡಿಲೇ ಆಗ್ಬೋದು. ಏನೋ ಡಿಲೇ ಆಗುತ್ತೆ, ಯಾರನ್ನ ಗೊತ್ತಿರೋದ್ರ ಮೆಕ್ಯಾನಿಕ್ ಹತ್ರ ಆರಾಮಾಗಿ ತಗೊಂಬರ್ಬೋದು ಆರಾಮ ಸರ್. ಗಾಡಿ ತುಂಬಾ ಖರ್ಚು ಚೆನ್ನಾಗಿದೆ ಸರ್, ಏನು ಮಾಡೋದ್ ಬೇಡ ಗಾಡಿಗೆ. ಓಕೆ, ಒಂದು ಸರ್ವಿಸ್ ಮಾಡ್ಕೊಂಡ್ರೆ ಆರಾಮ ಓಡ್ಬೋದು. 145,000 ಪಡ್ಕೊಂಡು. ಹೌದು, ಓಕೆ ಸರ್. ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ನೋಡ್ಬೋದು. ಎಸ್ ಸರ್. ಸರ್ ಸುಮಾರು ನಿಮ್ಮ ವಿಡಿಯೋದಲ್ಲಿ ನನಗೆ ಡಿಸೈರ್ ಇದ್ರೆ ಹೇಳಿ ಹೇಳಿ ಅಂದರು. ಅದಕ್ಕೆ ಒಂದು ನಿಮ್ಮ ವಿಡಿಯೋದಲ್ಲಿ ಇನ್ನೊಂದು ಒಂದು ಡಿಸೈರ್ ಹಾಕೋಣ ಅಂತ ತರಿಸಿದೆ ಸರ್. ಓಕೆ ಸರ್, ಗಾಡಿ ನೋಡಿ 2013 ಮಾಡೆಲ್ ಇದು. ಓಕೆ, ಒರಿಜಿನಲ್ ಇದೆ ಗಾಡಿ. ವಿ ಎಕ್ಸ್ ಎ ವೇರಿಯಂಟ್ ಸರ್ ಇದು, ಪೆಟ್ರೋಲ್ ವೆಹಿಕಲ್. ಓಕೆ, ಗಾಡಿ ಸಿಸ್ಟಮ್ ಚೆನ್ನಾಗಿದೆ, ಟಚ್ ಸ್ಕ್ರೀನ್ ಪಯೋನಿಯರ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಹೌದು ಸರ್, ವಿ ಎಕ್ಸ್ ಇಂಜಿನ್ ಅಂತ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಒರಿಜಿನಲ್ ವೆಹಿಕಲ್ ಇದು. 385,000 ಸರ್ 13 ಮಾಡಲ್. ಎಷ್ಟು? 385,000 ಹೇಳ್ತಿರೋದು? 385 ಹೇಳ್ತಾ ಇದ್ದೀನಿ, ಯಾರನ್ನ ಬಂದ್ರೆ 375 ಕೊಡ್ತೀನಿ ಸರ್. 375 ಕೊಡ್ತೀರಾ? 13 ಮಾಡಲ್ ಸರ್, 2013 ಮಾಡಲ್, ಶಿಫ್ಟ್ ಡಿಸೈರ್ ಸರ್. ಸೂಪರ್ ಸರ್. ಹಾಗಾದ್ರೆ ಗಾಡಿ ಏನು ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನು ಇಲ್ಲ, ಗಾಡಿ ಒರಿಜಿನಲ್ ಇದೆ. ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ಒರಿಜಿನಲ್ ಇದೆ ಸರ್. ಸೂಪರ್ ಸರ್. ಹಾಗಾದ್ರೆ ಮುಂದಿನ ವೆಹಿಕಲ್ ಸರ್. ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು ರೆನಾಲ್ಡ್ ಫ್ಲಿಯನ್ಸ್ ಇದೆ ನೋಡ್ಬೋದು. ಎಸ್ ಸರ್. ಸರ್ ರೆನಾಲ್ಡ್ ಫ್ಲಿಯನ್ಸ್ 2013 ಮಾಡೆಲ್, ಸಿಂಗಲ್ ಓನರ್ ಸರ್ ಇದು. ಓಕೆ, ಫಸ್ಟ್ ಓನರ್ ಗಾಡಿ, ಟಾಪ್ ಎಂಡ್ ವೇರಿಯಂಟು, ಡೀಸೆಲ್ ವೇರಿಯಂಟು. ಓಕೆ ಸರ್, ಈ ವೆಹಿಕಲ್ ಬಂದು ಫೀಚರ್ಸ್ ನಿಮಗೆ ಪವರ್, ಅದೇ ಟಾಪ್ ಎಂಡ್ ಅಂದರೆ ಗೊತ್ತಾಗುತ್ತಲ್ಲ ಸರ್, ಪವರ್ ಸ್ಟೇರಿಂಗ್, ಎ ಸಿ, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ. ಹೌದು, ಕಂಪ್ನಿ ಮ್ಯಾಗ್ ವೀಲ್ಸ್ ಬರುತ್ತೆ. ಓಕೆ ಸರ್, ಈ ಗಾಡಿ ಕೋಟಿಂಗ್ ನಾವು 375 ಸರ್ ಇದ್ದು ಕೋಟಿಂಗ್ ಇರೋದು. 13 ಮಾಡಲ್ಲು ಫ್ಲಿಯೋನ್ಸ್ 375 ಹೇಳ್ತಾ ಇದ್ದೀವಿ ಸರ್. ಫೈನಲ್ 3.5 ಲಕ್ಷ ಕೊಟ್ಬಿಡ್ತೀನಿ ಸರ್. 3.5 ಲಕ್ಷ ಕೊಡ್ತೀವಿ. ಡೀಸೆಲ್ ವೇರಿಯಂಟ್, ಡೀಸೆಲ್ ವೇರಿಯಂಟ್ ಫ್ಲಿಯೋನ್ಸ್. ಮೈಲೇಜ್ ಎಷ್ಟು ಕೊಡ್ಬೋದು ಸರ್ ಇದು? ಒಂದು ಬರುತ್ತೆ 17-18 ಬರುತ್ತೆ ಸರ್ ಇದು. 17-18 ಆರಾಮ ಬರುತ್ತಲ್ಲ ಡೀಸೆಲ್ ಆಗಿರೋದ್ರಿಂದ. ಹೌದು, ಅಂಡ್ ಒಂಥರ ಲಕ್ಸುರಿ ಗಾಡಿ ತರ ಕಾಣುತ್ತೆ. ಹೌದು ಹೌದು. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಡಸ್ಟರ್ ಸರ್. ಡಸ್ಟರ್ ಇಲ್ಲ, ಸೇಲ್ ಆಗಿದೆ. ಡಸ್ಟರ್ ಸೇಲ್ ಆಗ್ಬಿಟ್ಟಿದೆ. ಸ್ಕಾರ್ಪಿಯೋ, ಸ್ಕಾರ್ಪಿಯೋ ನೋಡ್ಬೋದು. ಎಸ್ ಎಸ್ ಸರ್. ಸರ್ 2003 ಮಾಡೆಲ್ ಸ್ಕಾರ್ಪಿಯೋ, ಸೆಕೆಂಡ್ ಓನರ್ ಆಗಿದೆ, ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಸರ್. ಈ ಗಾಡಿ ಇಂಜಿನ್ ಕಂಡೀಷನ್ ಅಂತೂ ತುಂಬ ಚೆನ್ನಾಗಿದೆ ಸರ್. ಓಕೆ, ಯಾರು ನಿಮ್ ಕಡೆ ಬಂದು ಒಂದ್ಸರಿ ಟೆಸ್ಟ್ ಡ್ರೈವ್ ನೋಡಿ ಈ ಗಾಡಿ 2-3 ಕಿಲೋಮೀಟ್ರು, ನೀವೇ ತುಂಬ ಖುಷಿ ಪಡ್ತೀರಾ. ಆ ಮಾಡೆಲ್ಗೆ ಆ ಥರ ರನ್ನಿಂಗ್ ಕಂಡೀಷನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಗಾಡಿ ನಾನೇ ಓಡಿಸ್ಕೊಂಡು ಬಂದೆ. ಓಕೆ, ಇಂಜಿನ್ ಕಂಡೀಷನ್ ತುಂಬ ಚೆನ್ನಾಗಿದೆ ಸರ್. ಎಷ್ಟು ಹೇಳ್ತಿದ್ದೀರಾ ಸರ್ ಪ್ರೈಸ್? ಒರಿಜಿನಲ್ ಗಾಡಿ ಸರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು. ಇದು 185 ಹೇಳ್ತಾ ಇದ್ದೀನಿ ಸರ್. ಓಕೆ,
ಫೈನಲ್ ಪ್ರೈಸ್ ಹೇಳೋದಾದ್ರೆ, ಫೈನಲ್ ಆದ್ರೆ 175 ಸರ್. 175 ಮಾಡ್ಕೊಡ್ತೀವಿ. 1 ಲಕ್ಷ ಓಡಿದೆ ಅಷ್ಟೇ ಇದು. ಡೀಸೆಲ್ ಗಾಡಿ. ಹೌದು. ಓಕೆ ಸರ್. ಸ್ಕಾರ್ಪಿಯೋ ನಮ್ಮ ಹತ್ರ 3 ಸ್ಕಾರ್ಪಿಯೋ ಇದೆ ಸರ್. ಈ ಗಾಡಿ ಯಾವ ಮಾಡಲ್, ಏನ್ ವೇರಿಯಂಟ್ ಸರ್, ಎಷ್ಟು ಪ್ರೈಸ್ ಸರ್? 2007 ಮಾಡಲ್ ಇದು. ಓಕೆ. 2007 ಮಾಡಲ್ ಸಿ ಆರ್ ಡಿ ಎ ಇದು. ಇದರದ್ದು ಪ್ರೈಸ್ ಬಂದು ನಿಮ್ಗೆ 245 ಆಗುತ್ತೆ ಸರ್. 7,45,000 ಸರ್ ಹೇಳ್ತಿದ್ದೀರಾ? 2007 245 ಹೇಳ್ತಾ ಇದ್ದೀನಿ. ಫೈನಲ್ 2,35,000 ಸರ್ ಇದು. 7,37,000. ಹೌದು, 7 ಮಾಡಲ್ ಇದು. ಹೌದು. ಓಕೆ ಸರ್. ಹಾಗಾದ್ರೆ ಮುಂದಿನ ವೆಹಿಕಲ್ ಮತ್ತೊಂದು ಸ್ಕಾರ್ಪಿಯೋ ಇದೆ ನೋಡ್ಬೋದು. ಇದಂತೂ ಅದು ಎರಡು ಏನು ನೋಡಿದ್ರೆ ಅದಕ್ಕಿಂತ ಸ್ವಲ್ಪ ಲೇಟೆಸ್ಟ್ ಮಾಡಲ್ ಅನ್ಸುತ್ತೆ ಇದು. ಆ್ಯಂಡ್ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಎಸ್ ಸರ್, ಇದು ಯಾವ ಮಾಡಲ್ ಸರ್ ಇದು? ಸರ್, ಇದು ಸ್ಕಾರ್ಪಿಯೋ 2007 ಮಾಡಲ್ ಸರ್ ಇದು. ಓಕೆ. ಎಲ್ಲ ಲೇಟೆಸ್ಟ್ ಶೇಪ್ ಮಾಡಿದ್ದಾರೆ. ಗಾಡಿ ತುಂಬ ಚೆನ್ನಾಗಿದೆ. SLX ಮಾಡಲ್ ಇದು. ಓಕೆ ಸರ್. ಇದು ಫ್ರೆಶ್ FC, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಫ್ರೆಶ್ FC. ಓಕೆ. ಗಾಡಿ ಕ್ಲಾಸ್ ಕಂಡೀಷನ್ ಇದೆ ಸರ್ ಇದು. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಟಾಪ್ ಎಂಡ್ ಇದು. ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸು, ಕಂಪ್ನಿ ಅಲೈಸು, ಎಲ್ಲ ಬರುತ್ತೆ. SLX ಸರ್ ಇದು. ಒಂದು ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಪೌಡರ್, ಪವರ್ ವಿಂಡೋಸ್, D4 ಎಲ್ಲ ಬರುತ್ತೆ. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಸರ್. ಓಕೆ ಓಕೆ. ಆಟೋಮ್ಯಾಟಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ ಇದರಲ್ಲಿ. ಗಾಡಿ ಚೆನ್ನಾಗಿದೆ ಸರ್. ಏನು ಕೋಟಿಂಗ್ ಪ್ರೈಸ್ ಇದಕ್ಕೆ ಸರ್? ಈ ಗಾಡಿ 275 ಹೇಳ್ತಾ ಇದ್ದೀನಿ ಸರ್. ಫ್ರೆಶ್ FC. ಈ 275 ಹೇಳ್ತಾ ಇದ್ದೀನಿ ನಿಮ್ಗೆ 2,55,000 ಮಾಡ್ಕೊಡ್ಬಿಡ್ತೀನಿ ಸರ್. 2,55,000 ಸ್ಕಾರ್ಪಿಯೋ 2008 ಮಾಡಲ ಸರ್ ಇದು. 7 ಮಾಡಲ್ SLX ವೇರಿಯಂಟ್. SLX ಅಂದ್ರೆ ಟಾಪ್ ಎಂಡ್ ಇದು. ಹೌದು, ಟಾಪ್ ಎಂಡ್. ಇದಕ್ಕಿಂತ ಟಾಪ್ ಎಂಡ್ VLX ಅಂತ ಬರುತ್ತೆ. ಓಕೆ. 6-7 ಅಲ್ಲಿ VLX ಬಂದಿಲ್ಲ. ಓಕೆ ಸರ್. ಓಕೆ. ಫ್ರಂಟ್ ಎಲ್ಲ VLX ಶೇಪ್ ಮಾಡಿದೆ ಸರ್. ಎಲ್ಲ ಲೇಟೆಸ್ಟ್ ಶೇಪ್ ಹಾಕಿದ್ದಾರೆ ಫ್ರಂಟ್ ಎಲ್ಲ. ಬಟ್ ಮ್ಯಾಗ್ ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಬರುತ್ತೆ ಇದರಲ್ಲಿ. ಹೌದು, ಸೂಪರ್ ಆಗಿದೆ ಸರ್ ಗಾಡಿ ನೋಡೋದಕ್ಕೆ. ನೆಕ್ಸ್ಟ್ ವೆಹಿಕಲ್ ಸರ್, ಟೊಯೋಟಾ ಇನೋವಾ ಇದೆ ನೋಡ್ಬೋದು. ಎಸ್ ಸರ್. ಸರ್, ಟೊಯೋಟಾ ಇನೋವಾ ಸರ್, ಬರೀ ಸ್ಕಾರ್ಪಿಯೋ ರೇಟಲ್ಲಿ ಕೊಟ್ಬಿಡ್ತೀನಿ ಸರ್. ಇದು Type 4 ಮಾಡಿದ್ರೆ V ವರ್ಷನ್. ಇದು V ವರ್ಷನ್ Type 4 ಮಾಡಿದ್ದಾರೆ. ಇಯರ್ ಬ್ಯಾಗು, ABS ಎಲ್ಲ ಬರುತ್ತೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು, ಇಂಟೀರಿಯರ್ ಚೆನ್ನಾಗಿದೆ ನೋಡಿ ಸರ್. ಇದೇನು AC ಕೂಡ ಬರುತ್ತೆ ಇದರಲ್ಲಿ. ಹೌದು, ಸ್ಕ್ರಾಚ್ ಜಾಸ್ತಿ, ಡೆಂಟ್ಸ್ ಆಗಲಿ ಏನು ಇಲ್ಲ ಸರ್. ಇನೋವಾ ಏನು ರೇಟಲ್ಲಿ ಕೊಡ್ತೀರಾ ಸರ್ ಇದು? ಸರ್, ಇದು ಇನೋವಾ ಬರೀ ಸ್ಕಾರ್ಪಿಯೋ ಪ್ರೈಸಲ್ಲಿ ಕೊಡ್ತೀನಿ ಸರ್. ಇವತ್ತು 2007 ಸ್ಕಾರ್ಪಿಯೋ 3.5 ಲಕ್ಷ ಎಲ್ಲ ಮಾರ್ತಾ ಇದ್ದೀವಿ. ಈ ಗಾಡಿ ಸರ್ 2007 ಇನೋವಾ, ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಇದು V ವರ್ಷನ್ ಸರ್. ಓಕೆ. 2007 ಇನೋವಾ V ವರ್ಷನ್ನು Type 4 ಮಾಡಿದ್ದಾರೆ ಇದಕ್ಕೆ. ಓಕೆ. ಫ್ರಂಟ್ ಬ್ಯಾಕ್ ಎಲ್ಲ ಲೇಟೆಸ್ಟ್ ಶೇಪ್ ಮಾಡಿದ್ದಾರೆ. 14-15 V ವರ್ಷನ್ ಬರುತ್ತಲ್ವ ಸರ್, ಆ ಶೇಪ್ ಮಾಡಿದ್ದಾರೆ. ಸ್ವಲ್ಪ ಓನರ್ ಜಾಸ್ತಿ ಆಗಿದೆ ಇದು. 5 ಓನರ್ ಆಗ್ಬಿಟ್ಟಿದೆ. ಗಾಡಿ ರನ್ನಿಂಗ್ ಆಗಲಿ ಎಲ್ಲ ಚೆನ್ನಾಗಿದೆ. ಓಕೆ. ಇದ್ರ ಪ್ರೈಸ್ 385 ಸರ್ ಇದ್ರದ್ದು. 385 ಹೇಳ್ತಿರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಾ ಸರ್? ನಿಮ್ಮ ಕಡೆಯಿಂದ ಬಂದರೆ ಒಂದು ಸ್ವಲ್ಪ ಹೆಚ್ಚು ಕಡೆ ಮಾಡಬೇಕು. 375 ಫೈನಲ್ ಸರ್ ಇದು. ಓಕೆ ಸರ್. ಓಕೆ ಸರ್, ಫ್ಯಾನ್ಸಿ ನಂಬರ್ ಇದು. 9000 ಅಂತ ನಂಬರ್ ಇದೆ. ಸೂಪರ್ ಸೂಪರ್ ಸರ್. ಹಾಗಾದ್ರೆ ತುಂಬಾ ಜನ ಇಷ್ಟ ಪಡ್ತಾರೆ ಟೋಟಲ್ 9 ಬರಬೇಕು ಅಂತ. ಅಲ್ಲಿ ಇನೋವಾನ ಒಂದು ಸ್ಕಾರ್ಪಿಯೋ ರೆಡಲ್ ಕೊಡ್ತಾ ಇದ್ದೀರಾ? ಹೌದು ಸರ್. V ವರ್ಷನ್ ಸರ್ ಇದು. ಓಕೆ ಸರ್. ಹಾಗಾದ್ರೆ ಫ್ಯಾನ್ಸಿ ನಂಬರ್ ಇದೆ 9000. ಓಕೆ ಸರ್. ಹಾಗಾದ್ರೆ ಮುಂದಿನ ವೆಹಿಕಲ್ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ನೋಡಬಹುದು. ಎಸ್ ಸರ್. ಸರ್, ಸ್ಕೋಡಾ ರ್ಯಾಪಿಡ್ 2012 ಮಾಡಲ್, ಟಾಪ್ ಅಂಡ್ ಎಲಿಗೆಂಟ್ ಇದು, ಟಾಪ್ ಅಂಡ್ ಮಾಡಲ್. ಓಕೆ ಸರ್, ಈ ಗಾಡಿ ಶೋರೂಮ್ ನಾನೇ ಓಡಿಸ್ಕೊಂಡು ಬಂದೆ ಸರ್. ಇಂಜಿನ್ ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿದೆ ಸರ್. ಓಕೆ. ತುಂಬಾ ಇಷ್ಟ ಆಯ್ತು ಗಾಡಿ ರನ್ನಿಂಗ್ ಕಂಡೀಷನ್. ಓಕೆ ಸರ್, ಇದು 12 ಮಾಡಲ್ ನೋಡಿ, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ನೋಡಿ. ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಇದರಲ್ಲಿ. ಹಾ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಇನ್ಶೂರೆನ್ಸ್, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಓಕೆ ಸರ್, ಈ ಗಾಡಿ ಪ್ರೈಸ್ 3,25,000 ಸರ್. 3,25,000. ಬಟ್ ಗಾಡಿ ಅಂದ್ರೆ ಕ್ಲಾಸ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಹೌದು, ನೋಡ್ಬೋದು ವೀಕ್ಷಕರು ಯಾರಾದ್ರೂ ನೋಡ್ತಿರೋರು. 3 ಲಕ್ಷದ ಸರ್ ಇದು. ಮೋಸ್ಟ್ಲಿ 3rd owner 4th owner ಆಗಿರ್ಬೇಕು ಸರ್. ಬರೀ ಸಿಂಗಲ್ ಸೆಕೆಂಡ್ ಓನರ್ ಇದ್ದಿದ್ರೆ ಇದು 4 ಲಕ್ಷ ಕಡಿಮೆ ಮಾಡಲ್ಲ ಸರ್. ಹೌದು ಹೌದು. ರ್ಯಾಪಿಡ್ ಇಂಜಿನ್ ಕಂಡೀಷನ್ ತುಂಬಾ, ಅದು ಸಿಂಗಲ್ ಓನರ್ ತಾನೇ ಇದೆ ಇಂಜಿನ್ ಕಂಡೀಷನ್. ಹೌದು ಸರ್. ಡೀಸೆಲ್ ಎಷ್ಟು ಹೇಳ್ತಿರೋದು ಪ್ರೈಸ್ ಇದಕ್ಕೆ ಸರ್? 3,25,000 ಹೇಳ್ತಾ ಇದ್ದೀನಿ. ಫೈನಲ್ 3-10 ಕೊಟ್ಬಿಡ್ತೀನಿ ಸರ್. 3,10,000 ಕೂಡ ರ್ಯಾಪಿಡ್ ಸಿಗ್ತಾ ಇದೆ. 2012 ಮಾಡಲ್ ನೋಡಬಹುದು. ಓಕೆ ಸರ್. ಹಾಗಾದ್ರೆ ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು ಈಕೋ ಇದೆ ನೋಡಬಹುದು. ಎಸ್ ಸರ್. ಸರ್, ಈಕೋ 2011 ಮಾಡಲ್. ಓಕೆ. ಇದು ಸ್ವಲ್ಪ ಈಕೋ ಓಮ್ನಿ ಅಂತ ಸ್ವಲ್ಪ ಡಿಮ್ಯಾಂಡ್ ಇದೆ, ನಿಮ್ಗೆ ಗೊತ್ತಿದೆ. ಆಯ್ತಾ ಸರ್, 2011 ಮಾಡಲ್ AC ವೆಹಿಕಲ್ ಇದು. ಹೌದು. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಸರ್ ನೋಡಿ. ನೋಡ್ಬೋದು ಲೆದರ್ ಸೀಟ್ ಕೂಡ ಹಾಕಿದ್ದಾರೆ ಇದಕ್ಕೆ. ಹೌದೌದು.
ನಿಮಗೆ ಎಸಿ ಅಷ್ಟೇ ಬರೋದು ಇದರಲ್ಲಿ, ಪವರ್ ಸ್ಟೀರಿಂಗು ಪವರ್ ವಿಂಡೋಸ್ ಎಲ್ಲ ಬರಲ್ಲ ಇದರಲ್ಲಿ. ಹೌದೌದು, ಎ ಸಿ ವೆಹಿಕಲ್ ಭಾರಿ ಡಿಮ್ಯಾಂಡ್ ಇರುವಂತಹ ವೆಹಿಕಲ್ ಇದು. ಸರ್ ಎಷ್ಟು ಕೊಡ್ತೀರಾ? ಸೆವೆನ್ ಸೀಟರ್ ಇದೆ ಇದು. ಆಲ್ಮೋಸ್ಟ್ ಗಾಡಿ ಚೆನ್ನಾಗಿದೆ ಸರ್. ಇದು 2,50,000 ಬೇಕು ಸರ್. 2,50,000 ಬೇಕು. ಒಂದು ಇನ್ನೊಂದು 500 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಬಂದ್ರೆ. ಓಕೆ ಸರ್. ಹಾಗಾದ್ರೆ ಈಗ ತುಂಬಾ ಡಿಮ್ಯಾಂಡ್ ಇದೆ, ಗಾಡಿ ಚೆನ್ನಾಗಿದೆ ಸರ್. ಇದು ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು 50 ಇದೆ ನೋಡ್ಬೋದು ಸರ್. ಸರ್ 2007 ಮಾಡೆಲ್, ಸಿಂಗಲ್ ಓನರ್ ಸ್ವಿಫ್ಟ್ ಸರ್ ಇದು. ಓಕೆ, ಗಾಡಿ ಚೆನ್ನಾಗಿದೆ. ಇದನ್ನು ಫ್ರೆಶ್ ಎಫ್ಸಿ ಎಲ್ಲ ಇದೆ. ಓಕೆ, ಫಸ್ಟ್ ಓನರ್ ಆಗಿದೆ ಸ್ವಲ್ಪ. ಇದು ಪ್ರೈಸ್ ಬಂದು 2,50,000 ಹೇಳ್ತಾ ಇದ್ದೀನಿ ಸರ್. ಸಿಂಗಲ್ ಓನರ್ ಗಾಡಿ, VXI ವೇರಿಯಂಟ್, ಪೆಟ್ರೋಲ್ ಇಂಜಿನ್. 2,50,000 ಹೇಳ್ತಾ ಇದೀರಾ? ಫೈನಲ್ ಎಷ್ಟಾಗುತ್ತೆ? ಫ್ರೆಶ್ ಎಫ್ಸಿ ಮಾಡಿದ್ದೀನಿ, ನಾವೇ ಮಾಡಿಸಿ ಅದು ಫ್ರೆಶ್ ಎಫ್ಸಿ. ಓಕೆ, ಇದು ಫೈನಲ್ಲು 2,45,000 ಆಗುತ್ತೆ ಸರ್. 2,45,000 ಆಗುತ್ತೆ ಈ ಸ್ವಿಫ್ಟ್. ಇನ್ನೊಂದು 500 ಕಡಿಮೆ ಕೊಡ್ತೀನಿ ಸರ್. 240 ಕೊಟ್ಬಿಡ್ತೀನಿ ಫೈನಲ್ ಪ್ರೈಸ್. ಬಾರ್ಗೇನ್ ಇಲ್ಲ. ಸಿಂಗಲ್ ಓನರ್ ಇದು, ಸಿಂಗಲ್ ಓನರ್ VXI ವೇರಿಯಂಟ್, ಫ್ರೆಶ್ ಎಫ್ಸಿ ಆಗಿದೆ. ಓಕೆ ಸರ್. ಹಾಗಾದ್ರೆ ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು ಯೂಂಡೆ ಗೆಟ್ಸ್ ಇದೆ ನೋಡ್ಬೋದು, ಬ್ಲ್ಯಾಕ್ ಕಲರಲ್ಲಿ. ಎಸ್ ಸರ್. ಸರ್ ಈ ಗೆಟ್ಸು 2005 ಮಾಡೆಲ್ ಇದು. ಓಕೆ, ಫಸ್ಟ್ ಓನರ್ ಆಗಿದೆ. ಗಾಡಿ ತುಂಬ ಚೆನ್ನಾಗಿದೆ ನೋಡಿ ಸರ್. ಮ್ಯಾಗ್ ವೀಲು ಎಲ್ಲ ಇದೆ, ಟಾಪ್ ಆ್ಯಂಡ್ ವೇರಿಯಂಟ್ ಇದೂ. ಫೀಚರ್ಸ್ ನಿಮಗೆ ಪವರ್ ಸ್ಟೇರಿಂಗು, ಎ ಸಿ, ಪವರ್ ವಿಂಡೋಸು, ಡಿಫಾಗರು, ರಿಯರ್ ವೈಫರ್ ಎಲ್ಲ ಬರುತ್ತೆ ಸರ್. ಲೆದರ್ ಸೀಟ್ ಕೂಡ ಹಾಕಿದ್ದಾರೆ. ಹೌದೌದು, ಮ್ಯಾಗ್ ವೀಲ್ ಬರುತ್ತೆ ಅಡಿಷ್ನಲ್ ಇದಕ್ಕೆ. ಹೌದೌದು, 5 ಸಿಂಗಲ್ ಓನರ್ ಸರ್. ಇದು 1,50,000 ಸರ್. 1,50,000 ಹೇಳ್ತಿರೋದು ಆಗುತ್ತಾ ಫೈನಲ್ ಏನಾದರೂ? ಒಂದು 10,000 ಹೆಚ್ಚು. ಫೈನಲ್ 140 ಕೊಟ್ಬಿಡ್ತೀನಿ ಸರ್. ತಿರ್ಗಾ ಬಾರ್ಗಿನಿಂಗ್ ಇಲ್ಲ ಇದು. ಫೈನಲ್ ಪ್ರೈಸ್ ಹೇಳ್ತಾ ಇದ್ದೀನಿ ಗೆಟ್ಸ್. 1,40,000 ಸಿಂಗಲ್ ಓನರ್ ಗಾಡಿ. ಗಾಡಿ ಬಂದು ನೋಡಿ ಸರ್, ಗಾಡಿ ಏನು ಖರ್ಚಿಲ್ಲ. ಓಕೆ ಸರ್. ಹಾಗಿದ್ರೆ ನೆಕ್ಸ್ಟ್ ವೆಹಿಕಲ್ ಸರ್, ಒಂದು ಆಲ್ಟೋ ಇದೆ ನೋಡ್ಬೋದು. ಎಸ್ ಸರ್. ಸರ್ ಆಲ್ಟೋ 2010 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ, LXI ವೇರಿಯಂಟ್ ಇದು. ಫ್ರಂಟ್ ವಿಂಡ್ಶೀಲ್ಡ್ ಎಲ್ಲ ಒರಿಜಿನಲ್ ಇದೆ, ಏನು ಖರ್ಚಿಲ್ಲ ಸರ್. ಆಲ್ಟೋ ನಿಮಗೆ ಬಜಾರಲ್ಲಿ ಫುಲ್ ಡಿಮ್ಯಾಂಡ್ ಇದೆ. ಓಕೆ, ಹೌದೌದು ಸರ್. ಸರ್ 2,10,000 ಹೇಳ್ತಾ ಇದ್ದೀನಿ. 2,00,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಯಾವ ಮಾಡೆಲ್ ಸರ್ ಇದು? 2010 ಮಾಡೆಲ್. 10 ಮಾಡೆಲ್. ಹೌದು, LXI ವೇರಿಯಂಟು, ಲೇಟೆಸ್ಟ್ ಇಂಜಿನ್ ಬರುತ್ತೆ ಇದಕ್ಕೆ. 2,10,000 ಮಾಡ್ಕೊಡ್ತೀರಾ? 2,00,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,00,000 ಮಾಡ್ಕೊಡ್ತೀರಾ ಫೈನಲ್? ಓಕೆ ಸರ್. ಹಾಗಾದ್ರೆ ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಸ್ವಿಫ್ಟ್ ಇದೆ ಸರ್ ಇದು? ಸ್ವಿಫ್ಟ್. ಹೌದು. ಓಕೆ, ಯಾವ ಮಾಡೆಲ್ ಸರ್, ಇನ್ ವೇರಿಯಂಟ್ ಇದು? ಸರ್ 2007 ಮಾಡೆಲ್ ಸ್ವಿಫ್ಟ್ ಇದು. VXI ವೇರಿಯಂಟು, ಫ್ರೆಶ್ ಎಫ್ಸಿ ಆಗಿದೆ ಇದಕ್ಕೆ. ಓಕೆ, ಗಾಡಿ ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನೂ ಇಲ್ಲ, ಗಾಡಿ ಚೆನ್ನಾಗಿದೆ. ಓಕೆ, ಈ ಗಾಡಿ ನಿಮಗೆ 2,35,000 ಹೇಳ್ತಾ ಇದ್ದೀನಿ. 225 ಫೈನಲ್ ಮಾಡ್ಕೊಡ್ತೀನಿ ಸರ್. 2,25,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. 4 ಪವರ್ ವಿಂಡೋಸ್ ಬರುತ್ತೆ, ಎ ಸಿ ಬರುತ್ತೆ, ಒಂದು ಬೇಸಿಕ್ ಸಿಸ್ಟಮ್ ಇದೆ. ಇದರಲ್ಲಿ ಏರ್ ಬ್ಯಾಗ್ ಎಲ್ಲ ಏನು ಬರಲ್ಲ. VXI ಸರ್. VXI ಇದು 2007 ಮಾಡೆಲ್. ಹೌದು, ಇಲ್ಲಿ 6 ಮಾಡೆಲ್, 6-7 ರಿಜಿಸ್ಟ್ರೇಷನ್. ಫೈನಲ್ ಪ್ರೈಸ್ ಸರ್ ಇದಕ್ಕೆ? 225 ಕೊಡ್ತೀನಿ ಸರ್. 225 ಕೊಡ್ತೀರಾ? ಫ್ರೆಶ್ ಎಫ್ಸಿ ಎಲ್ಲ ಆಗಿದೆ. ಓಕೆ ಸರ್. ಹಾಗಾದ್ರೆ ಸರ್, 2008 ಮಾಡೆಲ್, ಜೆನ್ ಸ್ಟೀಲು, ಸೆಕೆಂಡ್ ಓನರ್ ಆಗಿದೆ. ಓಕೆ ಸರ್, ಈ ಗಾಡಿ ತುಂಬ ಚೆನ್ನಾಗಿದೆ. ರನ್ನಿಂಗ್ ಕಂಡೀಷನು, ಇಂಜಿನ್ ಎಲ್ಲ ಚೆನ್ನಾಗಿದೆ. ಈ ವೆಹಿಕಲ್ ಬಂದು ನಿಮಗೆ ಇಂಟೀರಿಯಲು, ಎ ಸಿ, ಪವರ್ ಸ್ಟೇರಿಂಗು, 2-door ಪವರ್ ವಿಂಡೋಸ್ ಇದೆ, ಲೆದರ್ ಸೀಟು ಎಲ್ಲ ಇದೆ ಸರ್. ಸೆನ್ ಎಷ್ಟಿಲ್ಲ ನೋಡ್ಬೋದು, ಲೋ ಬಜೆಟಲ್ಲಿ ಸಿಗುತ್ತೆ ನಿಮಗೆ. ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಇದು? ಸರ್, ಇದು 90,000 ನೋಡಿದೆ ಸರ್. 90,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಹೌದು, ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಹಾಗಾದ್ರೆ ಸರ್, ಇದು 155 ಹೇಳ್ತಾ ಇದ್ದೀನಿ ಸರ್. ನಿಮ್ಮ ಕಡೆ ಕಸ್ಟಮರ್ ಬಂದರೆ 1,45,000 ಕೊಡ್ತೀನಿ ಸರ್. 2008 ಮಾಡೆಲ್, ಸೆಕೆಂಡ್ ಓನರ್, ಜೆನ್ ಎಸ್ಟಿಲು. 2008 ಮಾಡೆಲ್, ಸೆಕೆಂಡ್ ಓನರ್, 1,45,000 ಕೊಡ್ತೀರಾ? ಹೌದು. ಓಕೆ ಸರ್. ಹಾಗಾದ್ರೆ ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು ಗೆಟ್ಸ್ ಇದೆ ನೋಡ್ಬೋದು. ಎಸ್ ಸರ್. ಸರ್, ಗೆಟ್ಸ್ 2006 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಓಕೆ, ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಇದೆ ಸರ್ ಇದರಲ್ಲಿ, ಟಾಪ್ ಆ್ಯಂಡ್ ವೇರಿಯಂಟ್ ಇದು. ಓಕೆ, ತುಂಬ ಚೆನ್ನಾಗಿದೆ ಗಾಡಿ ನೋಡಿ ಸರ್. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್, ಟಾಪ್ ಆ್ಯಂಡ್ ಪವರ್ ಸ್ಟೇರಿಂಗ್, ಎ ಸಿ, ಪವರ್ ವಿಂಡೋಸು, ಡಿಫಾಗರು, ರಿಯರ್ ವೈಫರ್ ಎಲ್ಲ ಬರುತ್ತೆ ಸರ್. ಒಂದು ಪಯನೀರ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿದ್ದಾರೆ ಇದಕ್ಕೆ. ಹೌದು, ಬಾಡಿ ಲೈನ್ ನೋಡ್ಬೋದು ನೀವು. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಬಟ್ ಮೇಜರ್ ಡೆಂಟ್ ಅಂತ ಯಾವುದು ಕಾಣ್ತಾ ಇಲ್ಲ ಸರ್. ಇದಕ್ಕೆ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್, ಇದು ಬಂದು ಫ್ರೆಶ್ ಎಫ್ಸಿ ಎಲ್ಲ ಇದೆ ಸರ್. ಇದು 1,50,000 ಹೇಳ್ತಾ ಇದ್ದೀನಿ. ಫೈನಲ್ 1,45,000 ಕೊಡ್ತೀನಿ ಸರ್. 2006 ಮಾಡೆಲ್, ಸೆಕೆಂಡ್ ಓನರ್, ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್, ಟಾಪ್ ಆ್ಯಂಡ್ ಮಾಡೆಲ್. ಸೂಪರ್ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಟಾಟಾ ಸರ್. ಇದು ಟಾಟಾ ಮಾನ್ಝಾ. ಓಕೆ, ಟಾಟಾ ಮಾನ್ಝಾ ಪೆಟ್ರೋಲ್ ವೆಹಿಕಲ್ ಸರ್ ಇದು. 2009 ಮಾಡೆಲ್ ಇದು. 9 ಮಾಡೆಲ್. ಹೌದು. ಎಷ್ಟು ಕಿಲೋಮೀಟರ್ ಡ್ರೈವ್ ಆಗಿದೆ ಸರ್? ಸರ್, 85,000 ನೋಡಿದೆ ಸರ್. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ ಇದರಲ್ಲಿ. ವರ್ಕಿಂಗ್ ಇದೆ ಸರ್ ಅದು? ವರ್ಕಿಂಗ್ ಇದೆ.
ಇದನ್ನು ಪವರ್ ಸ್ಟೀರಿಂಗ್, ಎ ಸಿ, ಫೋರ್ ಡೋರ್ ಪವರ್ ವಿಂಡೋಸ್, ಡಿಫಾಗರ್ಸ್ ಎಲ್ಲ ಬರುತ್ತೆ ಸರ್. ಓಕೆ, ಬ್ಲೂಟೂತ್ ಕನೆಕ್ಟಿವಿಟಿ, ಎ ಬಿ ಎಸ್ ಇದೆ ಇದರಲ್ಲಿ. ಓಕೆ, ಬಾಡಿಲೇನು ನೋಡಿ ನೀಟಾಗಿದೆ, ಸ್ಕ್ರಾಚ್ ಆಗಲಿ ಜಾಸ್ತಿ ಡೆಂಟ್ ಆಗಲಿ ಏನೂ ಇಲ್ಲ ಸರ್. ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ವೆಹಿಕಲ್ ಸರ್. ಇದು ನಾಲ್ಕು ವೆಹಿಕಲ್ ಏನು ನೋಡಿದ್ವಿ ಅದೆಲ್ಲ ಬಂದು ಪೆಟ್ರೋಲ್ ವೆಹಿಕಲ್. ಹೌದೌದು, ಪೆಟ್ರೋಲ್ ವೆಹಿಕಲ್ ಸರ್. ಇದಕ್ಕೆ ಕೋಟಿಂಗ್ ಪ್ರೈಸು ಸರ್? ಇದು ಕೋಟಿಂಗ್ ಪ್ರೈಸು 175,000 ಹೇಳ್ತಾ ಇದ್ದೀನಿ ಸರ್. ನಿಮ್ಮ ಕಡೆಯಿಂದ ಬಂದರೆ 165,000 ಕೊಟ್ಬಿಡ್ತೀನಿ ಸರ್. 165,000 ಕೊಡ್ತೀವಿ. ಸೆಕೆಂಡ್ ಓನರ್ ವೆಹಿಕಲ್ ಇದು? ಹಾಂ, ಸೆಕೆಂಡ್ ಓನರ್ ಆಗಿರ್ಬೇಕು ಸರ್. ಓಕೆ ಓಕೆ, ಗಾಡಿ ಚೆನ್ನಾಗಿದೆ. ಓಕೆ ಸರ್, ಹಾಗಾದ್ರೆ ಸರ್ 2008 ಮಾಡಲ್ ಸ್ವಿಫ್ಟ್ ವಿಎಕ್ಸ್, ಇನ್ನೊಂದಿದೆ ಸ್ವಿಫ್ಟ್, ನಮ್ಮ ಹತ್ರ 3-4 ಸ್ವಿಫ್ಟ್ ಇದೆ ಸರ್. ಓಕೆ, 8 ಮಾಡಲ್ಲು ಗಾಡಿ ನೋಡಿ ಸರ್, ಇಂಟೀರಿಯರ್ ನೋಡಿ ಚೆನ್ನಾಗಿದೆ. 8 ಮಾಡಲ್ ಎಷ್ಟೊಂದ ಸರ್ ಇದು? ಸರ್ ಇದು ಥರ್ಡ್ ಓನರ್ ಆಗಿದೆ ಸರ್. ರನ್ನಿಂಗ್ ಕಂಡೀಷನ್ ತುಂಬ ಕ್ಲಾಸ್ ಇದೆ ಸರ್ ಇದನ್ನು. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, 4 ಟೈರ್ಸ್, ನಾವು ಹೊಸ ಟೈರ್ ಇದೆ, ಒಂದು 80-90% ಇದೆ ಟೈರ್ಸು. ಇದು ಬಂದು 2,45,000 ಕೊಡ್ತೀನಿ ಸರ್ ಫೈನಲ್ಲು. ಫೈನಲ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ? ಹಾಂ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಅಲ್ಲ, ನಾರ್ಮಲ್ ಪಯನೀರ್ ಮಲ್ಟಿ ಮೀಡಿಯಾ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಫೈನಲ್ ಪ್ರೈಸ್ ಇದಕ್ಕೆ 245 ಸರ್. ಇದು 2,45,000 ಸರ್ ಕೊಡ್ತೀರಾ? ಥರ್ಡ್ ಓನರ್ ಗಾಡಿ ಇದು, 2008 ಮಾಡಲ್. ಹೌದು, ರನ್ನಿಂಗ್ ಕಂಡೀಷನ್, ಹೊಸ ಟೈರ್ಸ್ ಎಲ್ಲ ಇದೆ. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಟಾಟಾ ಇಂಡಿಕಾ ಇದೆ, ನೋಡ್ಬೋದು. ಎಸ್ ಸರ್. ಸರ್ ಟಾಟಾ ಇಂಡಿಕಾ ವಿಸ್ಟಾ ಇದು. ಓಕೆ, ಸಿಂಗಲ್ ಓನರ್ 9 ಮಾಡಲ್ ಸರ್ ಇದು. ಕ್ವಾಟ್ರ ಜೆಟ್ ಇಂಜಿನ್ ಬರುತ್ತೆ. ಕ್ವಾಟ್ರ ಜೆಟ್ ಅಂದ್ರೆ ಇದು ಸ್ವಿಫ್ಟ್ ಡೀಸೆಲ್ಗೆ ಬರುತ್ತಲ್ವ ಸರ್, ಸೇಮ್ ಇಂಜಿನೇ ಬರೋದು ಸರ್, ಏನು ಡಿಫ್ರೆಂಟ್ ಇರಲ್ಲ. ಓಕೆ, ಸಿಂಗಲ್ ಓನರ್ ಆಗಿದೆ ಗಾಡಿ, ಟೈರ್ ಎಲ್ಲ ಇದಕ್ಕೂ ಒಂದು 80-90% ಇದೆ. ಇದನ್ನು ಟಾಪ್ ಎಂಡ್ ವೇರಿಯಂಟ್ ಸರ್ ಇದನ್ನು. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ನೋಡಿ ಸರ್, ಲೆದರ್ ಸೀಟ್ ಕೂಡ ಇದೆ ಇದರಲ್ಲಿ. ಫಸ್ಟ್ ಓನರ್ ಕ್ವಾಟ್ ಸೇಮ್ ಸ್ವಿಫ್ಟಿಗೆ ಬರುತ್ತಲ್ಲ ಸರ್, ಡೀಸೆಲ್ ಇಂಜಿನ್ಗೆ ಅದೇ ಇಂಜಿನ್ ಬರೋದು, ಕ್ವಾಟ್ರ ಜೆಟ್ಟು. ಇದು 185 ಆಗುತ್ತೆ ಸರ್. ಎಷ್ಟು ಸರ್? 185. 1,00,000. ಇವತ್ತು 2009 ಮಾಡಲ್ ಸ್ವಿಫ್ಟ್, 290-280 ಮಾಡ್ತೀವಿ ಸರ್, ಇಂಜಿನ್ ಅದೇ ಸೇಮ್ ಬರೋದು. ಆಯ್ತಾ, ಇದು 1,85,000 ಕೊಡ್ತೀನಿ. ಓಕೆ ಸರ್, ಹಾಗಾದ್ರೆ ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು ಟೊಯೋಟಾ ಕೊರೋಲಾ ಇದೆ, ನೋಡ್ಬೋದು. ಎಸ್ ಸರ್. ಸರ್ ಟೊಯೋಟಾ ಕೊರೋಲಾ ಸರ್, ಇದು ಪೆಟ್ರೋಲ್ ವೆಹಿಕಲ್. ಟೊಯೋಟಾ ಅಂದರೆ ನಿಮ್ಗೆ ಗೊತ್ತಾಗತ್ತೆ ಇಂಜಿನ್ ಕಂಡೀಷನ್ ಎಲ್ಲ ಹೆಂಗಿರುತ್ತೆ ಅಂತ. ಹೌದೌದು, ತುಂಬ ಚೆನ್ನಾಗಿರುತ್ತೆ ಇಂಜಿನ್ಗಳು ಎಲ್ಲ. ಇದು ಏನು ಜಾಸ್ತಿ ಖರ್ಚು ಬರಲ್ಲ, ಟಾಪ್ ಎಂಡ್ ವೇರಿಯಂಟ್ ಇದನ್ನು. ಓಕೆ, 2008 ಮಾಡಲ್ ಸರ್. 2008 ಮಾಡಲ್ ಸ್ವಿಫ್ಟ್ ಎಷ್ಟಕ್ಕೆ ಮಾರ್ತೀವಿ ಅದೇ ಪ್ರೈಸಲ್ಲಿ ಕೊಡ್ತೀನಿ ಸರ್ ಟೊಯೋಟಾ ಕೊರೋಲಾ ಸೆಡನ್ ವೆಹಿಕಲ್. ಸೂಪರ್ ಸರ್. ಹಂಗಂದ್ರೆ ಏನೇನು ಫೀಚರ್ ಬರುತ್ತೆ ಸರ್ ಇದರಲ್ಲಿ? ಏರ್ ಬ್ಯಾಗ್, ಏರ್ ಬ್ಯಾಗು, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಡಿಫಾಗರ್ ಎಲ್ಲ ಬರುತ್ತೆ. ಕಂಪ್ನಿ ಟೊಯೋಟಾದ ಮ್ಯಾಕ್ವಿಲ್ ಬರುತ್ತೆ. ಇಂಜಿನ್ ಕಂಡೀಷನ್ ತುಂಬ ಚೆನ್ನಾಗಿದೆ ಸರ್. ಎಷ್ಟು ಹೇಳ್ತೀವಿ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು 2,45,000 ಸರ್. 2,45,000. 2008 ಮಾಡಲ್ ಸ್ವಿಫ್ಟ್ ರೇಟ್ ಕೊಡ್ತೀರಿ? ಹೌದು, ಕೊರೋಲಾ ಗಾಡಿ ಬಂದು ಓಡ್ಸ್ ನೋಡಿ ಸರ್. ಮಾತಾಡೋಣ, ಇನ್ನೊಂದು 5 ವರ್ಷ ಹೆಚ್ಚು ಕಡೆ ಮಾಡೋಣ. ಬಂದು ಗಾಡಿ ಓಡ್ಸ್ ನೋಡಿ, ಚೆನ್ನಾಗಿದೆ. ಸೂಪರ್ ಸರ್. ಪ್ರತಿ ಒಂದು ವಿಡಿಯೋದಲ್ಲಿ, ನಿಮ್ಮ ವಿಡಿಯೋದಲ್ಲಿ ಕ್ವಿಡ್ ಒಂದು ಇದ್ದೇ ಇರುತ್ತೆ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕ್ವಿಡ್ ಇದೆ ನಮ್ಮ ಹತ್ರ. 2016 ಮಾಡಲು ಸೆಕೆಂಡ್ ಓನರ್ ಕ್ವಿಡ್ಡು, 60,000 ಏನೋ ಓಡಿದೆ. ಓಕೆ, ಆರ್ ಎಕ್ಸೆಲ್ ಇದು ನೋಡಿ ಸರ್ ಗಾಡಿ ಇಂಟೀರಿಯರ್ ನೋಡಿ, ಚೆನ್ನಾಗಿದೆ. ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ ಸರ್? ಪವರ್ ಸ್ಟೇರಿಂಗು, ಎ ಸಿ ಬರುತ್ತೆ ಸರ್. ಎ ಸಿ ಪವರ್ ಸ್ಟೇರಿಂಗ್ ಬರುತ್ತೆ? ಹೌದೌದು, ಆರ್ ಎಕ್ಸೆಲ್ಲು ಸರ್. ಲೇಟೆಸ್ಟ್ ಗಾಡಿ ಯಾರಾಗ ಸ್ವಲ್ಪ ರೇಟು ಆಲ್ಟೊ ರೇಂಜಲ್ಲಿ ನೋಡ್ತಾ ಇರ್ತಾರಲ್ಲ ಸರ್, ಅವ್ರು ತೊಗೋಬೋದು. ಆಲ್ಟೊ 800, K10 ತೊಗೊಳೋರು ಖಂಡಿತ ಈ ಗಾಡಿ ತೊಗೋಬೋದು. ಕ್ವಿಡ್ಡು ಚೆನ್ನಾಗಿದೆ ಗಾಡಿ. ಕೋಟಿಂಗ್ ಪ್ರೈಸ್ ಸರ್ ಇದಕ್ಕೆ? ಸರ್ 285 ಸರ್. 285 ಹೇಳ್ತಿರೋದು ಫೈನಲ್ಲು? 275 ಫೈನಲ್. 275 ಕೊಡ್ತೀನಿ. 275 ಕೊಡ್ತೀರಾ? ಹೌದು. 2012 ಮಾಡಲ್? 16 ಸರ್. 16 ಮಾಡಲ್? 16 ಮಾಡಲ್. ಓಕೆ ಸರ್, ಹಾಗಾದ್ರೆ ಸರ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ, ನೋಡ್ಬೋದು ಮತ್ತೊಂದು. ಎಸ್ ಸರ್. ಸರ್ ಇನ್ನೊಂದು ಸ್ವಿಫ್ಟ್ ಇದೆ ನಮ್ಮ ಹತ್ರ, 2005 ಮಾಡಲ್ಲು, ಫಸ್ಟ್ ಓನರ್ ಗಾಡಿ ಇದು. ಫ್ರೆಶ್ ಎಫ್ ಸಿ ಇದೆ, ಇನ್ಶೂರೆನ್ಸ್ ಇದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಫಸ್ಟ್ ಓನರ್ ವೆಹಿಕಲ್ ಇದು. ಸಿಂಗಲ್ ಓನರ್ ವೆಹಿಕಲ್? ಸಿಂಗಲ್ ಓನರ್ ವೆಹಿಕಲ್ಲು. ಫ್ರಂಟ್ ವಿಂಡ್ಶೀಲ್ಡು ಅದೇ 2005 ಮಾಡಲ್ದೆ ಇದೆ ಇನ್ನು. ಓಕೆ ಓಕೆ, ಒರಿಜಿನಲ್ ವೆಹಿಕಲ್. ಸರ್ ಎಷ್ಟು ಕೊಡ್ತೀರಾ ಇದು? ಈ ಸ್ವಿಫ್ಟ್ ಪ್ರೈಸ್ 195 ಹೇಳ್ತಾ ಇದ್ದೀನಿ. 185 ಕೊಡ್ತೀನಿ ಸರ್ ಫೈನಲ್. 185 ಎಲ್ಲ ಕೊಡ್ತೀರಾ? ಫಸ್ಟ್ ಓನರ್, ಎಫ್ ಸಿ ಫ್ರೆಶ್ ಇದೆ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೂಪರ್ ಸರ್. ಹಾಗಾದ್ರೆ ಮುಂದಿನ ವೆಹಿಕಲ್ ಯಾವ್ದು ಸರ್ ಇದು? ಸರ್ ಇದು ಚೆವರ್ಲೆಟ್ ಸ್ಪಾರ್ಕ್ ಸರ್. ನನ್ನ ಲೋ ಬಜೆಟ್ ಅಲ್ಲಿ ಕೇಳ್ತಾರಲ್ಲ ಸರ್. ಹೌದು, ಗಾಡಿ ಚೆನ್ನಾಗಿದೆ ನೋಡಿ, ಸ್ಮಾಲ್ ಫ್ಯಾಮಿಲಿಗೆ ಎಲ್ಲ ತುಂಬ ಚೆನ್ನಾಗಿದೆ. 2008 ಮಾಡಲ್ ಇದನ್ನು. ಓಕೆ, ಸ್ಪಾರ್ಕು. ಸ್ಪಾರ್ಕಲ್ಲಿ ಏನೇನು ಬರುತ್ತೆ ಫೀಚರ್ಸ್ ಸರ್? ಎ ಸಿ ಪವರ್ ಸ್ಟೇರಿಂಗು, ಎಲ್ ಎಸ್ ಇದು. ಓಕೆ, ಎ ಸಿ ಪವರ್ ಸ್ಟೇರಿಂಗು, ಫ್ರಂಟ್ ಟು ಡೋರ್ ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ಓಕೆ, ಗಾಡಿ ಚೆನ್ನಾಗಿದೆ ಸರ್. ಏನು ಹೇಳ್ತೀರಾ ಸರ್ ಪ್ರೈಸ್? ಸರ್ ಇದು 125,000 ಸರ್. ನಿಮ್ಮ ಕಡೆಯಿಂದ ಯಾರನ್ನ ಬಂದರೆ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ ಸರ್. 125,000 ಚೆವರ್ಲೆಟ್ ಸ್ಪಾರ್ಕ್ ಸಿಗ್ತಾ ಇದೆ, 2008 ಮಾಡಲ್ ಸರ್ ಇದು. ಹೌದು ಹೌದು. ಓಕೆ ಸರ್, ಹಾಗಾದ್ರೆ ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು
ಸ್ಯಾಂಟ್ರೋ ಇದೆ ನೋಡ್ಬೋದು. ಸ್ಯಾಂಟ್ರೋ ಜಿಪ್. ಸ್ಯಾಂಟ್ರೋ ಜಿಂಗ್ ಅಲ್ಲ ಸರ್ ಇದು? ಜಿಪ್. ಜಿಪ್ ಓಕೆ ಹೇಳಿ ಸರ್. ಸರ್ ಸ್ಯಾಂಟ್ರೋ ಜಿಪ್ ಇದು 2003 ಮಾಡಲು, ಎಫ್ ಸಿ ಎಲ್ಲ ರನ್ನಿಂಗ್ ಇದೆ. ಓಕೆ ಸರ್, ನಮ್ಮ ಹತ್ರ ಎಫ್ ಸಿ ಲ್ಯಾಪ್ಸ್ ಇದ್ರೆ ನಾವು ಇದು ಮಾಡಲ್ಲ, ನಾವೇ ಮಾಡ್ಕೊಡ್ತೀವಿ ಎಫ್ ಸಿ. ಓಕೆ ಎಫ್ ಸಿ ಅವರೇ ಮಾಡ್ಕೊಂತೀನಿ, ಬೈಯರ್ ಕುಡಿ ಸರ್ ಗಾಡಿ ಅಂದ್ರೆ ನಾವು ಕೊಡಲ್ಲ ಸರ್. ಎಫ್ ಸಿ ಮಾಡೇ ನಾವು ಗಾಡಿ ಕೊಡ್ತೀವಿ, ಎಫ್ ಸಿ ಇಲ್ಲ ಅಂದ್ರೆ ಏನು. ಓಕೆ ಸರ್, ಈ ಗಾಡಿ ಆಲ್ರೆಡಿ ಎಫ್ ಸಿ ಇದೆ, 2003 ಮಾಡಲ್ಲು, ಟಾಪ್ ಎಂಡ್ ವೇರಿಯಂಟು. ಈ ಗಾಡಿ ನಿಮಗೆ 85,000 ಆಗುತ್ತೆ ಸರ್. 85,000 ಸೆಂಟ್ರು ಆಗುತ್ತೆ ನೋಡ್ಬೋದು. ಸಣ್ಣ ಪುಟ್ಟ ನಿಮಗೆ ಟಚ್ಅಪ್ ಮಾಡಿಸ್ಕೋಬೇಕಾಗತ್ತೆ ಸರ್. ಬಾನೆಟ್ ಒಂದೇ ಸ್ವಲ್ಪ ಟಚ್ಅಪ್ ಮಾಡ್ಕೋಬೇಕು. ಗಾಡಿ ಒರಿಜಿನಲ್ ಇದೆ, ಹಂಗೆ ತಗೊಂಡು ಓಡಿಸ್ಕೊಂತೀನಿ ಸರ್. ರನ್ನಿಂಗ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್, ಮೈಂಡ್ ನಮ್ ಬೇಕಾಗಿರೋದು ಇಂಜಿನ್ ಕಂಡೀಷನ್ ಚೆನ್ನಾಗಿರ್ಬೇಕು ಸರ್. ಚೆನ್ನಾಗಿದೆ. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಮತ್ತೆ ಒಂದು ಸ್ಪಾರ್ಕ್ ಸರ್. ಇದು ಸರ್, ಇದು ಚೆವ್ರೋಲೆಟ್ ಆವಿಯೋ ಯುವ. ಆವಿಯೋ ಯುವ ಓಕೆ. ಯಾವ ಮಾಡಲ್ ಸರ್ ಇದು? ಸರ್ ಇದು 2007 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಇದು ಅಲೈಸ್ ಎಲ್ಲ ಇದೆ. ಓಕೆ, ಪವರ್ ಸ್ಟೇರಿಂಗು, ಎ ಸಿ ಎಲ್ಲ ಇದೆ. ಚೆನ್ನಾಗಿದೆ ಸರ್ ಗಾಡಿ ಇದು ಸರ್. ಇದ್ರ ಪ್ರೈಸ್ 1,25,000 ಆಗುತ್ತೆ ಸರ್. 1,25,000. ಹೌದು, ಮ್ಯಾಗ್ವಿಲ್ ಎಲ್ಲ ಇದೆ ನೋಡಿ ಸರ್. ಶೆವರ್ಲೆಟ್ ಆವಿಯೋ ಯುವ ಇದೆ ನೋಡ್ಬೋದು. ಹೌದು, ಟೈರು, ಮ್ಯಾಗ್ವಿಲ್ ಎಲ್ಲ, ಮ್ಯಾಗ್ವಿಲ್ ಕೂಡ ಬರುತ್ತೆ ಇದರಲ್ಲಿ. ಆಫ್ಟರ್ ಮಾರ್ಕೆಟು ಯಾರು ಕಲಿಯೋರಿಗೆ ಹೇಳಿ ಬಾಣಿಸ್ದಂಗೆ ಇದೆ ಗಾಡಿ. 82,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಹೌದು, ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು ಡ್ಯಾಟ್ಸನ್ ರೆಡಿಗೋ ಇದೆ ನೋಡ್ಬೋದು. ಎಸ್ ಸರ್. ಸರ್ ಡ್ಯಾಟ್ಸನ್ ರೆಡಿಗೋ 16 ಮಾಡಲ್ ಇದು. ಓಕೆ, ಫಸ್ಟ್ ಓನರ್ ವೆಹಿಕಲ್ ಇದು. ಗಾಡಿ ನೋಡಿ ಸರ್, ನಾನು ಸ್ಮಾಲ್ ಫ್ಯಾಮಿಲಿ ಸರ್. ಚಿಕ್ಕ ಫ್ಯಾಮಿಲಿ ಗಾಡಿ ಕಲಿಬೇಕು ಅಂತಾನು ಇಟ್ಕೊಬಹುದು, ಅಥವಾ ಹೌದು ಆಲ್ಟೋ ಪ್ರೈಸ್ ಅಲ್ಲಿ ಸಿಗುತ್ತೆ. 2016 ಗಾಡಿ ನೋಡಕ್ಕೆ ಒಂಥರ ಚೆನ್ನಾಗಿದೆ. ಎಷ್ಟು ಸರ್ ಪ್ರೈಸ್ ಇದು? ಸರ್ ಇದು 2 lakhs ಸರ್. ಇದು 16 ಮಾಡಲ್ ಡಟ್ಸನ್ ರೆಡಿಗೋ ಸಿಂಗಲ್ 2 lakhs ರುಪೀಸ್ ಸರ್. 2012-10 ಮಾಡಲ್ನೆ ಆಲ್ಟೋ ಆಲ್ಮೋಸ್ಟ್ ಎರಡು ಕಾಲು ಲಕ್ಷ ಆಗ್ಬಿಡುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಬರೀ 2016 ಮಾಡಲ್ಲು ಬರೀ 2 lakhs ಸಿಗ್ತಾ ಇದೆ. ಸೊ ಯಾರಾದರೂ ಬೇಕು ಅನ್ನೋರು ಆರಾಮಾಗಿ ಬರ್ಬೋದು. ಮುಂದಿನ ವೆಹಿಕಲ್ ಮತ್ತೊಂದು SX4 ಇದೆ ನೋಡ್ಬೋದು. ಎಸ್ ಸರ್. ಸರ್ 2010 ಮಾಡಲ್ SX4 ಸರ್ ಇದು. ಓಕೆ, ಸಡನ್ ವೆಹಿಕಲ್ಲು. ಗಾಡಿ ನೋಡಿ ಚೆನ್ನಾಗಿದೆ. ಔಟ್ಲುಕ್ ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನೂ ಇಲ್ಲ. VXI ವೇರಿಯಂಟ್ ಇದು. ಓಕೆ ಸರ್, ಏನು ಫೀಚರ್ ಬರುತ್ತೆ ಇದರಲ್ಲಿ? ಸರ್ ಫೀಚರ್ ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಡಿಫಾಗರ್ ಇದೆ. ಗಾಡಿ ಚೆನ್ನಾಗಿದೆ ಸರ್, ಏನು ಸ್ಕ್ರಾಚು ಡೆಂಟ್ಸ್ ಏನಿಲ್ಲ. ಸ್ವಿಫ್ಟ್ ಡಿಸೈರ್ ತೊಗೊಳ್ಳೋರು ತೊಗೋಬೋದು ಸರ್. ಎಷ್ಟು? ಇವತ್ತು 2010 ಮಾಡಲ್ ಸ್ವಿಫ್ಟ್ ಡಿಸೈರ್ 3.5 lakhs ಮಾರ್ತೀವಿ. ಇದು 1,95,000 ಸರ್. 1,95,000 ಕೊಟ್ಬಿಡ್ತೀನಿ. 1,95,000 ಕೊಡ್ತೀನಿ. ಯಾವ ಮಾಡಲ್? 2010 ಮಾಡಲ್ SX ವರು 1,95,000 ಕೊಡ್ತೀನಿ ಸರ್. ಗಾಡಿ ನೋಡಿ, ಏನು ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನು ಇಲ್ಲ. ನೋಡ್ಬೋದು ವೀಕ್ಷಕರೆ, ಬಾಡಿಲಿನ ಯಾವ ಥರ ಇದೆ ಅಂದ್ಬಿಟ್ಟು ತುಂಬ ನೀಟಾಗಿ ಮೇಂಟೈನ್ ಆಗಿರೋ ಥರ ಕಾಣ್ತಾ ಇದೆ. ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ವೆಹಿಕಲ್. ಹೌದು. ವೀಕ್ಷಕರೆ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸೈಫೋರು. ಸೊ ನಿಮಗೆ ಬೇಕಾದಂಥ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.